ಕೆಲವೇ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿಗೆ ಎಂಟ್ರಿ ಕೊಡಲಿಕ್ಕಿದ್ದಾರೆ ಈಗಾಗಲೇ ಕೌಂಟ್ ಡೌನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿದೆ ದರ್ಶನ್ ಎಂಟ್ರಿ ಕೊಡೋಕ್ಕೂ ಮುಂಚೆ ಜೈಲಿಗೆ ಎಸ್ಪಿ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ಸ್ಥಿತಿಗತಿಯ ಪರಿಶೀಲನೆಯನ್ನ ಕೊನೆ ಹಂತದಲ್ಲಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಶೋಭಾ ರಾಣಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಆಗಿರುವಂತಹ ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಕಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ಬಗ್ಗೆ ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿದೆ ಅನ್ನೋದು ನಾವು ಹೇಳ್ತಾ ಇದ್ವಿ ಜೊತೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲೂ ಕೂಡ ಸ್ಟ್ರಿಕ್ಟ್ ಆದಂತಹ ವ್ಯವಸ್ಥೆಯನ್ನ ನೋಡಿ ಎಸ್ ಪಿ ಶೋಭಾ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಎಂಟ್ರಿ ಕೊಡುವಂತಹ ಸಂದರ್ಭದ ದೃಶ್ಯ ಇದು ಹೋಗಿ ಅಧಿಕಾರಿಗಳಿಂದ ಕೊನೆ ಹಂತದ ಸಿದ್ಧತೆ ತಯಾರಿ ಹೇಗಾಗಿದೆ ಜೊತೆಗೆ ಯಾವುದೇ ಕಾರಣಕ್ಕೂ ಸಾಮಾನ್ಯ ಕೈದಿಗಳು ದರ್ಶನರನ್ನ ಭೇಟಿ ಮಾಡದಂತೆ ತೆಗೆದುಕೊಂಡಿರುವಂತಹ ಕ್ರಮಗಳು ಇಟ್ಟಿರುವ ಹೆಜ್ಜೆ ತೃಪ್ತಿದಾಯಕವಾಗಿತ್ಯಾ ಅನ್ನೋದನ್ನ ಅಶ್ಯೂರ್ ಮಾಡ್ಕೊಳ್ಳೋದಕ್ಕಿಂತ ಅವರೇ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ನಿನ್ನೆ ಸಂಜೆ ಕೂಡ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನು ಮಾಡಿದ್ರು ಇನ್ಫ್ಯಾಕ್ಟ್ ಕೋರ್ಟ್ ಯಾವಾಗ ಮೊನ್ನೆ ಆದೇಶವನ್ನು ಕೊಡ್ತಲ್ಲ ಅದೇ ಸಂದರ್ಭದಲ್ಲಿ ಬಳ್ಳಾರಿಗೆ ಅವರು ಶಿಫ್ಟ್ ಆಗ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಹೈ ಪ್ರೊಫೈಲ್ ಮೀಟಿಂಗ್ ಅನ್ನ ಮಾಡಿದ್ರು ಜೈಲಿನ ಅಧಿಕಾರಿಗಳ ಹೇಗಿದೆ ವ್ಯವಸ್ಥೆ ಏನ್ ವ್ಯವಸ್ಥೆಗಳು ಎಕ್ಸ್ಟ್ರಾ ಬೇಕಿದೆ ಅದೆಲ್ಲವನ್ನ ತಿಳಿದುಕೊಂಡಿದ್ದಾರೆ ನಾನು ಆಗ್ಲಾ ಹೇಳ್ತಾ ಇದೆ ದರ್ಶನ್ ಜೈಲಿಗೆ ಒಂದ್ಸಲ ಹೋದ್ಮೇಲೆ ಹೇಗಿರುತ್ತೆ ಪರಿಸ್ಥಿತಿ ಅಂತ ಒಂದು ಕ್ವಾರಂಟೈನ್ ಸೈಲಿಗೆ ಸಾಮಾನ್ಯವಾಗಿ ಹಾಕೋದು ನಿಯಮ ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್ ಅಂಬರೀಶ್ ಎಸ್ ಪಿ ಅವರು ಭೇಟಿ ಕೊಟ್ಟಿರೋದ್ರ ಬಗ್ಗೆ ನಾವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ವಿ ಏನೇನೆಲ್ಲ ವಿಚಾರದಲ್ಲಿ ಅಶೂರೆನ್ಸ್ ತೆಗೆದುಕೊಂಡಿದ್ದಾರೆ ಕೊನೆ ಹಂತದ ಸಿದ್ಧತೆ ಹಾಗೂ ದರ್ಶನ್ ಇರುವಂತಹ ಸೆಲ್ಲು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಮತಾ ನಿನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಶೋಭಾರಾಣಿ ಅವರು ಜೈಲು ಅಧೀಕ್ಷಕರಾಗಿರ್ತಕ್ಕಂಥ ಲತಾ ಅವರ ಜೊತೆಗೆ ಒಂದಿಷ್ಟು ಸಭೆಯನ್ನು ಕೂಡ ಮಾಡಿದ್ರು ಸಭೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಆದರೆ ಇದೀಗ ಎಸ್ ಪಿ ಶೋಭಾರಾಣಿ ಅವರು ಅದ್ರ ಜೊತೆಗೆ ಬಳ್ಳಾರಿಯ ಜಿಲ್ಲಾಧಿಕಾರಿಗಳು ಸಹಿತ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಒಂದಿಷ್ಟು ಪೂರ್ವ ಸಿದ್ಧತೆಗಳನ್ನು ಸಂಬಂಧಪಟ್ಟಂತೆ ಒಂದಿಷ್ಟು ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಬಂದ ನಂತರದಲ್ಲಿ ಹೀಗೆಲ್ಲ ಅಂದ್ರೆ ಯಾವ ವಾರ್ಡ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಬಯಲಾಗಿದೆ ಅದರ ಭಾಗವಾಗಿ ಒಳಗಡೆ ಒಂದು ಸಭೆಯನ್ನು ಕೂಡ ಮಾಡ್ತಾರೆ ಅಂದ್ರೆ ಜೈಲ ಜೈಲು ಅಧೀಕ್ಷಕರು ಬಳ್ಳಾರಿ ಎಸ್ ಪಿ ಮತ್ತು ಜಿಲ್ಲಾಧಿಕಾರಿಗಳು ಮೂರು ಜನರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಭೆ ನಡೆದ ನಂತರದಲ್ಲಿ ಅಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರು ಜೈಲಿಗೆ ಬರ್ತಾರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಹೈ ವೋಲ್ಟೇಜ್ ಸಭೆ ಕೂಡ ನಡೀತದೆ ಸಭೆಯ ಸಭೆಯಲ್ಲಿ ಪ್ರಮುಖವಾಗಿ ದರ್ಶನ್ ಅವರಿಗೆ ದರ್ಶನ್ ಅವರು ಇರಿಸುವಂತಹ ಸೆಲ್ ಆಗಿರಬಹುದು ಅದರ ಜೊತೆಗೆ ಅವರಿಗೆ ನಿಯೋಜನೆ ಮಾಡತಕ್ಕಂತ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಸಾಮಾನ್ಯ ಕೈದಿಗಳಿಗೆ ಕೊಟ್ಟ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅದೇ ರೀತಿಯ ಟ್ರೀಟ್ ಅಲ್ಲಿ ನಿಟ್ಟಿನಲ್ಲಿ ಎಲ್ಲ ರೀತಿಯ ಭದ್ರತೆಗಳ ಪರಿಶೀಲನೆ ಕೂಡ ಮಾಡಲಾಗ್ತದೆ ಅಂದ್ರೆ ಪ್ರಪನಾಗ್ರ ಜೈಲಿನಲ್ಲಿ ಆದರೆ ಎಡವಟ್ಟಲ್ಲಿ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳುವ ತ್ತು ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಆರೋಪಿ ದರ್ಶನ್ ಅವರನ್ನು ಕರೆತರತ್ತರ ಹಿನ್ನೆಲೆಯಲ್ಲಿ ಇದೀಗ ಹೈವೋಲ್ಟೇಜ್ ಸಭೆ ಮತ್ತೆ ಮುಂದುವರೆದಿದೆ ಹೈವೋಲ್ಟೇಜ್ ಸಭೆಯಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಪ್ರಮುಖವಾಗಿ ಈಗಾಗಲೇ ಒಂದು ಒಂದು ಆ ಒಂದು ಏನಿದೆ ಆ ಒಂದು ಸೆಲ್ ಅಲ್ಲಿ ವ್ಯವಸ್ಥೆ ಇದೆ ಮತ್ತೆ ರೀತಿ ವ್ಯವಸ್ಥೆಗಳನ್ನು ಕೊಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ಮಾತ್ರ ದರ್ಶನ್ ಅವರಿಗೆ ಕೊಡಬೇಕಾಗುತ್ತೆ ಹೆಚ್ಚುವರಿಯಾಗಿ ಯಾವುದೇ ರೀತಿಯ ಐಷಾರಾಮಿ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಮತ್ತೊಂದು ಕಡೆಗೆ ಪರಪನ ಅಗ್ರಹಾರ ಜೈಲಲ್ಲಿ ಏನು ಮೊಬೈಲ್ಗಳು ಗಳು ಒಳಗಡೆ ಎಂಟ್ರಿ ಆಗಿದ್ದು ಆದರೆ ಆ ರೀತಿ ವ್ಯವಸ್ಥೆಗಳಾಗಬಾರದು ಇನ್ನೊಂದ್ ಕಡೆಗೆ ಈಗಾಗಲೇ ದರ್ಶನ್ ಅವರನ್ನು ಇಡಿಸ್ತಕ್ಕಂಥ ಮೊಬೈಲ್ ಗಳ ಕಡೆ ಕಮ್ಯುನಿಕೇಶನ್ ಆಗ್ತಿರ್ತಾ ಹೀಗಾಗಿನೇ ಎಲ್ಲ ರೀತಿಯ ಭದ್ರತೆಗಳನ್ನ ಪರಿಶೀಲನೆ ಮೇಲೆ ಜೈಲು ಅಧೀಕ್ಷಕರಿಗೆ ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಡ್ತಾರೆ ಯಾವುದೇ ರೀತಿಯ ಅಚತುರಿಗಳು ಆಗಬಾರದು ಕಾರಣಕ್ಕೋಸ್ಕರ ಇದೀಗ ಹೈ ವೋಲ್ಟೇಜ್ ಸಭೆ ಕೂಡ ಜೈಲಿನ ಒಳಗಡೆ ನಡೆದಿರುವಂತದ್ದು ಮಂತ ಸೊ ಜೈಲಿನ ಒಳಗೆ ಆಗಿರುವ ಸಿದ್ಧತೆ ಹೇಗೆ ಅನ್ನೋದನ್ನ ಮತ್ತೊಂದ್ಸಲ ಮಾಡೋದಕ್ಕೆ ಅಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ಬಂದಿರೋದನ್ನ ಗಮನಿಸ್ತಾ ಇದ್ದಾರೆ